ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಗೆ ಕ್ಷಣ ಗಣನೆ ಶುರುವಾಗಿದ್ದು ಮತ ಪ್ರಚಾರ ಬಿರುಸಿನಿಂದ ನಡೀತಾ ಇದೆ. ಇಂದು ಇಡಿಯಾ ಪೂರ್ವ ಆರನೇ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿ ವಿನೀತಾ ಆರ್ ರಾವ್ ಅವರ ಪರ ಮಾಜಿ ಸಚಿವ ವಿನಯ್ ಕುಮಾರ್ ಸೋರಕಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಸೂರತ್ಕಲ್ನ ಎಲ್ಟ್ರೋಲ್ನಲ್ಲಿರುವ ಮನೆ ಮನೆಗೆ ಭೇಟಿ ನೀಡಿ ಮತವನ್ನ ಯಾಚಿಸಿದರು. ನವೆಂಬರ್ 12ರಂದು ಮಹಾನಗರ ಪಾಲಿಕೆ ಚುನಾವಣೆ ನಡೆಯಲಿದ್ದು ಎಲ್ಲೆಡೆ ಅಭ್ಯರ್ಥಿಗಳ ಪ್ರಚಾರ ಕಾರ್ಯ ಭರದಿಂದ ಸಾಗ್ತಾ ಇದೆ. ಇಂದು ಇಡ್ಯಾ ಪೂರ್ವ ಆರನೇ ವಾರ್ಡ್ನ ಕಾಂಗ್ರೆಸ್ ಅಭ್ಯರ್ಥಿ ವಿನೀತಾ ಆರ್ ರಾವ್ ಅವರ ಪರ ಕಾಂಗ್ರೆಸ್ ಮುಖಂಡರು ಮನೆ ಮನೆಗೆ ಭೇಟಿ ನೀಡಿ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾದರು. ಇದೇ ವೇಳೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕಿ ಅವರು ಮಾತನಾಡಿ, ವಿನೀತಾ ಆರ್ ರಾವ್ ಅವರು ಒಬ್ಬ ಸಮರ್ಥ ಅಭ್ಯರ್ಥಿ, ಎಲ್ಲ ಮತದಾರರು ಅವರನ್ನ ಆಶೀರ್ವಾದಿಸಿ ಎಂದು ವಿನಂತಿಸಿದರು. ವಿನೀತಾ ರಾವ್ ಅವರನ್ನ ತಾವೆಲ್ಲರೂ ಕೂಡ ಆಯ್ಕೆ ಮಾಡಿ ನಮ್ಮ ಕಾರ್ಪೊರೇಷನ್ಗೆ ಕಳಿಸ್ಕೊಡ್ಬೇಕು, ಕಾರ್ಪೊರೇಟ್ ಆಗಿ ಕಳಿಸ್ಕೊಡ್ಬೇಕು. ಮುಂದಕ್ಕೆ ಈ ಪ್ರದೇಶದ ಒಂದು ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಪರಿಹಾರ ತಂದುಕೊಡುವಂತ ಕೆಲಸ ಕಾರ್ಯ ಅವರ ಮುಖಾಂತರ ಆಗ್ತದೆ. ಆ ಅವಕಾಶವನ್ನು ಕಳ್ಕೊಳ್ಳಿಕೂಡುದು, ಎಲ್ಲ ಮತದಾರರು ಕೂಡ ಆಶೀರ್ವಾದ ಮಾಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು. ಬಳಿಕ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ಮಾತನಾಡಿ, ಅನೇಕ ವರ್ಷಗಳಿಂದ ವಿನೀತಾ ಅವರು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ, ಹಾಗಾಗಿ ಅವರಿಗೆ ಮತ ನೀಡಿ ಪ್ರೋತ್ಸಾಹಿಸಿ ಅಂತ ಹೇಳಿದರು. ಈ ಸಲ ಈ ಭಾಗದಿಂದ ಗೆದ್ದು ಬಂದು ಮುಂದಕ್ಕೆ ಮೇಯರು ಡೆಪ್ಯೂಟಿ ಮೇಯರ್ ಆಗುವಂತ ಎಲ್ಲ ಅವಕಾಶಗಳು ಇದ್ದಾವೆ. ಮತ್ತೆ ನಾನು ಕೇಳಿದ ಮಟ್ಟಿಗೆ ಈ ಭಾಗದಲ್ಲಿ ಒಳ್ಳೆಯ ಒಂದು ಏನು ಜನರಿಂದ ಜನಬೆಂಬಲ ಸ್ಪಂದನೆ ಸಿಕ್ಕಿದೆ. ಹಾಗಾಗಿ ರಾಘು ಅವರ ಧರ್ಮಪತ್ನಿ ಅವರು ಈ ಚುನಾವಣೆಯಲ್ಲಿ ಗೆದ್ದು ಬರಲಿ ಅಂತ, ನಾವು ವಿನೀತಾ ರಾವ್ ಅವರು ಗೆದ್ದು ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ. ಈ ಸಂದರ್ಭ ಕಾಂಗ್ರೆಸ್ ಕಾರ್ಯಕರ್ತರು ಮತಯಾಚನೆಗೆ ಸಾಥ್ ನೀಡಿದರು. ಶರಸಾಲ್ಯಾನ್, ವಿ4 ನ್ಯೂಸ್, 24/7, ಮಂಗಳೂರು.